ಏನು ಕರ್ನಾಟಕ ಕುರುಕ್ಷೇತ್ರಕ್ಕೆ ಕೇವಲ 7 ದಿನ ಬಾಕಿ ಇದೆ ಈಗ ನಾವು ಸರ್ವಜ್ಞ ನಗರದಲ್ಲಿ ಇದ್ದೀವಿ ಸರ್ವಜ್ಞ ನಗರದ ಬಿಜೆಪಿ ಅಭ್ಯರ್ಥಿ ಪದ್ಮನಾಭ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸೋ ಅವರ ರೀತಿ ಕ್ಯಾಂಪೇನ್ ಯಾವ ರೀತಿ ಇದೆ ಮತ್ತೆ ಪ್ರಚಾರ ತಂತ್ರ ಯಾವ ರೀತಿ ಇದೆ ಮತ್ತೆ ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಮಗೆ ಕೊಡಿದ್ರೆ ಅಂತ ಕೇಳೋಣ ಬನ್ನಿ ಸರ್ ಇವಾಗ ನೀವು ಪ್ರಚಾರ ಮಾಡ್ತಿದ್ರಾ ಇನ್ನು ಕೇವಲ 7 ದಿನ ಇದೆ ಸೋ ಯಾವ ರೀತಿ ಪ್ರಚಾರ ಮಾಡ್ತಿದ್ರಾ ಕ್ಷೇತ್ರದಲ್ಲಿ ಈಗ ಮನೆ ಮನೆಗೆ ನಾವು ಮನೆ ಮನೆಗೆ ನಾನು ಮತ್ತು ನನ್ನ ಕಾರ್ಯಕರ್ತರು ಪ್ರಚಾರ ಕಾರ್ಯ ಕಳೆದ 15 ದಿನಗಳಿಂದ ಮಾಡ್ತಾ ಇದ್ದೀವಿ नानु ही हिंदे 16 ತಿಂಗಳಿಂದ ಎಲ್ಲಾ ಮನೆ ಮನೆಗಳು ಸಂಪರ್ಕನ ಮಾಡ್ತಾ ಇದ್ದೀನಿ ಇವತ್ತು ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಅಭೂತಪೂರ್ವ ಸ್ವಾಗತ ಸಿಗ್ತಾ ಇದೆ ಇಲ್ಲಿ 15 ವರ್ಷಗಳ ಕಾಲ ಯಾರು ಶಾಸಕರಾಗಿದ್ದರು ಅವರ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ ಉದಾಹರಣೆಗೆ ಜೀವನಹಳ್ಳಿ ಈ ವಾರ್ಡ್ ಮಾರುತಿ ಸೇವನಗ್ರ ವಾರ್ಡ್ನಲ್ಲಿ ಜೀವನಹಳ್ಳಿನಲ್ಲಿ ತುಂಬಾ ಫುಟ್ಬಾಲ್ ಪ್ರಿಯರಿದ್ದಾರೆ ಅಲ್ಲಿ ಫುಟ್ಬಾಲ್ ಆಟದ ಮೈದಾನ ಇದೆ 15 ವರ್ಷಗಳಿಂದ ಎಂಎಲ್ಎ ಆಗಿ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಗಳಾಗಿ ಆ ಫುಟ್ಬಾಲ್ ಸ್ಟೇಡಿಯಂ ಅನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅವರ ಕೈಯಲ್ಲಾಗಿಲ್ಲ ಐರೋ ಏನು ಆಟದ ಮೈದಾನನ ಅಪ್ಗ್ರೇಡ್ ಮಾಡಿಲ್ಲ ಮತ್ತೆ ಇಲ್ಲಿ ತುಂಬಾ ಬಡವರು ಇರತಕ್ಕಂತ ಪ್ರದೇಶ ಇಲ್ಲಿ ಹೌಸಿಂಗ್ ಬೋರ್ಡ್ ಕ್ವಾರ್ಟರ್ಸ್ ಇಗಳಿದೆ ಅಲ್ಲೆಲ್ಲ ಮನೆಗಳು ಬೀಳುವ ಸ್ಥಿತಿನಲ್ಲಿ ಇದೆ ಕೆಲವು ಕಡೆ ಮನೆಗಳು ಖಾಲಿ ಮಾಡಿಸಿಬಿಟ್ಟು ಹೌಸಿಂಗ್ ಬೋರ್ಡ್ ಇಂದ ಮನೆಗಳು ಕಟ್ಟಕೊಳ್ತೀವಿ ಅಂತ ಹೇಳಿ ಅದನ್ನ ಏನು ಲಿಂಕ್ ಲೆವೆಲ್ ಗೆ ನಿಲ್ಲಿಸಿಬಿಟ್ಟಿದ್ದಾರೆ ಸರ್ ಇವಾಗ ನೀವು ಗೆದ್ದ ನಂತರ ಏನಾದರೂ ಡ್ರೀಮ್ ಪ್ರಾಜೆಕ್ಟ್ ಇದ್ರೋ ಈ ತರ ಡೆವಲಪ್ಮೆಂಟ್ ಮಾಡಬೇಕು ನಾವು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಏನೋ ಪ್ರಾಜೆಕ್ಟ್ ಇದೆನೇ ಸರ್ ನನ್ನ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ಆಶಯ ಸೂರ್ ಇಲ್ದಿರೋರಿಗೆ ಸೂರ್ ಕೊಡಬೇಕು ಅಂತಬಿಟ್ಟು ನನ್ನ ಕ್ಷೇತ್ರದಲ್ಲಿ ಯಾರಿಗೆ ಮನೆ ಇಲ್ಲ ಅವರಿಗೆಲ್ಲ ಮನೆಗಳನ್ನು ಕಟ್ಟಿಸಿಕೊಡುವಂತದ್ದು ನಮ್ಮ ಪ್ರಧಾನಮಂತ್ರಿಗಳ ಒಂದು ಆಶಯದ ಬಲದಿಂದ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಒಂದು ಏನು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಯಾಕೆಂದ್ರೆ ನಮ್ಮದೇ ಸರ್ಕಾರ ಬರೋದು ಇವರು ಏನೇ ಎಷ್ಟು ಹೇಳಿದ್ರು ಸಹ ಆದ್ರಿಂದ ನಾವು ಬಡವರಿಗೆ ಸೂರು ಒದಗಿಸಿಕೊಡೋದು ಒಂದು ಕಡೆ ಮತ್ತೆ ಏನು ಬೇಸಿಕ್ ಸಿವಿಕ್ ಕಮ್ಯುನಿಟೀಸ್ ಇದೆ ಅದನ್ನೆಲ್ಲ ಇವರು ಸರಿಯಾಗಿ ಮಾಡಿಲ್ಲ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಎಲ್ಲ ರಸ್ತೆಗಳು ಇರಬಹುದು ಫುಟ್ಪಾತ್ಗಳು ಇರಬಹುದು ಟ್ರಾಫಿಕ್ ಸಮಸ್ಯೆ ಇವೆಲ್ಲ ಇದೆ ಆದ್ರಿಂದ ಇದನ್ನೆಲ್ಲ ಮಾಡ್ತೀವಿ ಉದಾಹರಣೆಗೆ ಈ ರಸ್ತೆಯಲ್ಲಿ ಇದು ಬಾನ್ಸೋಡಿ ಮುಖ್ಯ ರಸ್ತೆ ಇವರು 15 ವರ್ಷಗಳಿಂದ ಎಂಎಲ್ಎ ಆಗಿ ಮಂತ್ರಿಗಳಾಗಿದ್ದರು ಆದರೆ ಇಲ್ಲಿ ಏನು ಕೆಲಸ ಮಾಡಲಿಲ್ಲ ಇಲ್ಲಿ 355 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಇಲ್ಲಿ ಒಂದು ರೈಲ್ವೆ ಮೇಲ್ಸೇತುವೆ ಇವತ್ತು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ರೋಟರಿ ಫ್ಲೈಓವರ್ ಅಂತ ನಾಮಕರಣ ಮಾಡಿದ್ದಾರೆ ಬಜೆಟ್ ಅಲ್ಲಿ 355 ಕೋಟಿ ಬಿಡುಗಡೆ ಆಗಿದೆ ಮತ್ತೆ ಬಿಬಿಎಂಪಿ ಬಜೆಟ್ ಅಲ್ಲೂ ಸಹ ಅದು ಅನುಮೋದನೆ ಆಗಿದೆ ಈ ತರ ನಾವು ಅಭಿವೃದ್ಧಿ ಪರ ಇರತಕ್ಕಂತವರು ಇವರು ಯಾವುದೇ ಒಂದು ಅಭಿವೃದ್ಧಿ ಮಾಡದೆ ಮತ ಕೇಳ್ತಾ ಇರೋದೇ ಅವರಿಗೆ ನೈತಿಕ ಹಕ್ಕಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಚುನಾವಣೆ ತಂತ್ರ ಹೆಂಗಿರುತ್ತೆ ಸರ್ ಕೇವಲ 7 ದಿನ ಬಾಕಿ ಇದೆಯಲ್ಲ ಸೋ ಬರ್ತಾ ಬರ್ತಾ ತಂತ್ರ ಏನಿಲ್ಲ ಮತದಾರರು ಕಾಂಗ್ರೆಸ್ ವಿರುದ್ಧ ಬೇಸತ್ತು ಬಿಜೆಪಿ ಪರವಾಗಿದ್ದಾರೆ ಪದ್ಮನಾಭ ರೆಡ್ಡಿ ಪರ ಇದ್ದಾರೆ ಮತ್ತೆ ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ಪಕ್ಷದ ಮುಖಂಡರು ಒಳ್ಳೆ ಇಂಡಿಯನ್ ಮಿಲಿಟರಿ ತರ ಇವತ್ತು ಅಗ್ರೆಸಿವ್ ಆಗಿ ಇವತ್ತು ಮನೆ ಮನೆಗೆ ಅವರೇ ಪದ್ಮನಾಭ ರೆಡ್ಡಿ ಅಂದ್ಬಿಟ್ಟು ನಾನೇ ಎಂಎಲ್ಎ ಕ್ಯಾಂಡಿಡೇಟ್ ಅಂದ್ಬಿಟ್ಟು ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕೊನೆಯದಾಗಿ ಯಾವ ವಿಷಯನ ಇಟ್ಕೊಂಡು ನೀವು ಜನರನ್ನು ಹೊಟ್ಟೆ ಕೇಳ್ತೀರಾ ಸರ್ ಯಾವ ಹೊಸ ಇವರು ಕಾಂಗ್ರೆಸ್ ಶಾಸಕರು ಏನು ದುರಾಡಳಿತ ನಡೆಸಿ ಇಲ್ಲಿ ರೌಡಿಸಂ ನ ಬೆಳೆಸಿದ್ದಾರೆ ಮತ್ತೆ ಅವರ ಅಭಿವೃದ್ಧಿ ಮಾಡದೇ ಇರೋದನ್ನ ನಾನು ಆ ಜನರ ಗಮನಕ್ಕೆ ತರ್ತಾ ಇದ್ದೀನಿ ಅದರಿಂದ ನನಗೆ ಜಯ ಖಚಿತ ಇದು ಪದ್ಮನಾಭ ರೆಡ್ಡಿ ಅವರು ಮಾತಾಗಿತ್ತು ಕ್ಯಾಮೆರಾಮನ್ ಡಿ ಬಾಬು ಜೊತೆ ವಿನೋದ್ ಕಂತರ್ ಬಿಟಿವಿ ನ್ಯೂಸ್ ಬೆಂಗಳೂರು